नमस्कार वीक्षकरे प्रिया सचि चानल स्वागत नानिवत्तु बायल्लि नीरूरिसुवंतह नल्लिका उप्पिनकाय रेसिपियन्न तोरिस्ता इदीनि ई नल्लिका उप्पिनकाय माडोदक्के निम्मत्र ओंदु 15 रिंद 20 निमिषगळ काल टाइम इद्रे साकु मनेयल्ले इरुवंतह सामग्रिगळन्न बळसि सुलभवागि नीवु माड्कोंडु बिडबहुदु इदु तुंबाने टेस्टियागि रसभरितवागिरुत्ते इदन्न नीवु मोसरन्न अन्न सांबार जोते तिंतिद्रे तुंबाने टेस्टियागिरुत्ते बनि इदन्न याव रीति माडोदु अंत नोड्कोळ्ळोण ಈ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ನಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒಣದಾಗಿ ಒರೆಸ್ಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದು ಅಂದಾಜು ಅರ್ಧ ಕೆ ಜಿ ಅಷ್ಟಿದೆ. ಈಗ ನಾವು ಇದನ್ನು ಏನು ಮಾಡಬೇಕಂದ್ರೆ, ಮೊದಲಿಗೆ ನಾನು ಒಂದು ಇಡ್ಲಿ ಪಾತ್ರೆಯನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪನ್ನು ಹಾಕಿದ್ಮೇಲೆ ನೀವು ಸ್ಟೀಮರ್ ಪ್ಲೇಟ್ ಅಥವಾ ಇಡ್ಲಿ ಪ್ಲೇಟ್ ಯಾವುದನ್ನಾದರೂ ಇಟ್ಕೊಂಡು ಅದಕ್ಕೆ ನೀವು ಈ ಅರ್ಧ ಕೆ ಜಿ ನಲ್ಲಿಕಾಯನ್ನ ನೀವು ಈ ರೀತಿಯಾಗಿ ಹಾಕ್ಕೊಂಡು ಬಿಡಬೇಕಾಗುತ್ತೆ. ನಾವು ಇದನ್ನು ಹಬೆಯಲ್ಲಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟಿರಿ. ಸ್ವಲ್ಪ ಜಾಗ ಬಿಟ್ಟು ಇದನ್ನು ನಾವು 10 ನಿಮಿಷಗಳ ಕಾಲ ನಾವು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, 10 ನಿಮಿಷಗಳ ಕಾಲ ಆಗಿದೆ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ನಾನು ಓಪನ್ ಮಾಡಿ ಒಂದು ನಲ್ಲಿಕಾಯನ್ನ ನಾನು ನಿಮಗೆ ಪ್ರೆಸ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಈ ರೀತಿ ಪ್ರೆಸ್ ಆಗಬೇಕು, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾನು ಇದನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲ್ನಲ್ಲೇ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಕಡಾಯಿಯನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ಸೋಂಪನ್ನು ತಗೊಂಡಿದ್ದೀನಿ, ಇದು ಆಪ್ಷನಲ್. 1 ಟೀಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ. ನಾನು ಸಾಸಿವೆ ಮತ್ತು ಮೆಂತೆಯನ್ನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಸೋಂಪನ್ನು 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಎಲ್ಲದನ್ನು ನಾವು ಬಣ್ಣ ಬದಲಾಗೋವರೆಗೂ, ನೋಡಿ ಈ ರೀತಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ನಾನು ಇದನ್ನು ಸಪ್ರೇಟ್ ಬೌಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ನಾನು ಆಗಲೇ ರೋಸ್ಟ್ ಮಾಡ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ನಾನು ಕಲ್ಲುಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲದನ್ನು ನಾನು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೇ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕಡಾಯಿಗೆ ನಾನು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಕೆಜಿ ನಲ್ಲಿಕಾಯಿಗೆ ನಮಗೆ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಹಾಗಾಗಿ ನಾನು 6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಯನ್ನು ನಾವೀಗ ಪೂರ್ತಿಯಾಗಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಈಗ ಪೂರ್ತಿ ಎಣ್ಣೆ ಕಾದಿದೆ. ಈಗ ನಾನು ಇದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇದನ್ನು ನಾವೀಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಈಗ 2 ನಿಮಿಷಗಳ ಕಾಲ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು 1/2 ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ. ಇಂಗನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ, ಹಾಗಾಗಿ ಇಂಗು ಹೊತ್ತೋದಿಲ್ಲ. ಇನ್ನೂ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಲ್ಲ ನಾನು. ಈಗ 5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿದ ತಕ್ಷಣ ನಾವು ನಲ್ಲಿಕಾಯನ್ನ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಹಬೆಯಲ್ಲಿ ಬೇಯಿಸ್ಕೊಂಡಿರೋ ನಲ್ಲಿಕಾಯನ್ನ ಕೂಡ ಹಾಕಿ ಖಾರದ ಪುಡಿ ಜೊತೆಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬೇಕಿದ್ರೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ನಾನು ಒಂದು 1/2 ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಅರಿಶಿನ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಈಗ ನಾನು ಆಗಲೇ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೈಂಡ್ ಮಾಡೋದಕ್ಕೆ ನಾನು ಸೋಂಪು ಕೂಡ ಹಾಕ್ಕೊಂಡಿದ್ದೆ. ನೀವು ಬೇಡ ಅಂದರೆ ಸೋಂಪನ್ನ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಈ ಪೌಡರ್ನ ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ನೋಡಿ ಯಾವ ರೀತಿಯಾಗಿ ಬಣ್ಣ ಬದಲಾಗುತ್ತೆ. ನಮ್ಮ ಉಪ್ಪಿನಕಾಯಿ ಕಳೆನೇ ಚೇಂಜ್ ಆಗುತ್ತೆ. ನೋಡಿ ನೋಡಿ, ಈಗ ಉಪ್ಪಿನಕಾಯಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾನು ಇದಕ್ಕೆ 1/2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ನಿಮಗೆ ಸಿಹಿ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡ್ಬಿಡಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಿ ಗ್ಯಾಸ್ನ.
ಅದು ಬೇಯುವಾಗ ನಾನು ಒಂದ್ಸಲ ಉಪ್ಪು ಚೆಕ್ ಮಾಡಿ ಉಪ್ಪು ಕಡಿಮೆ ಇದ್ರೆ ನೀವು ಹಾಕೊಳ್ಳಿ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ನೀವು ರುಚಿ ನೋಡಿ ನೀವು ಉಪ್ಪು ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಈಗ ನೋಡಿ ಉಪ್ಪನ್ನ ಕೂಡ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಉಪ್ಪಿನಕಾಯಿ ರೆಡಿ ಆಗಿದೆ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಳ್ತಾ ಇದೀನಿ ನೋಡೋದಿಕ್ಕೆ ಕೂಡ ತುಂಬಾನೇ ಟೇಸ್ಟಿ ಆಗಿ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಇದ್ರೇನೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಷ್ಟು ಚೆನ್ನಾಗಿದೆ ಈ ಉಪ್ಪಿನಕಾಯಿನ ನೀವು ಆದಷ್ಟು ಪಿಂಗಾಣಿ ಬರಣಿ ಅಥವಾ ಗಾಜಿನ ಬರಣಿಯಲ್ಲೇ ಇಟ್ಕೊಳ್ಳಿ ಇದು 2 ದಿನ ಆದ್ಮೇಲೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಪಿಂಗಾಣಿ ಬೌಲ್ ನಲ್ಲಿ ಹಾಕಿ ನಾನು ಮುಚ್ಚಿ ಇಟ್ಕೊಳ್ತೀನಿ ನೋಡಿ ಈಗ 2 ದಿನಗಳ ಕಾಲ ಆಗಿದೆ ನಮ್ಮ ಉಪ್ಪಿನಕಾಯಿ ಯಾವ ರೀತಿಯಾಗಿ ಗ್ಲಾಸಿ ಗ್ಲಾಸಿ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲದನ್ನ ಹೀರ್ಕೊಂಡು ಚೆನ್ನಾಗಿ ಕಳತಿದೆ ಈಗ ನೀವು 2 ದಿನಗಳ ಕಾಲ ಆದ್ಮೇಲೆ ನೀವು ಇದನ್ನ ಸರ್ವ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಜ್ಯೂಸಿ ಜ್ಯೂಸಿ ಆಗಿ ಕೂಡ ಇರುತ್ತೆ ಈ ಉಪ್ಪಿನಕಾಯಿನ ನೀವು ಪಿಂಗಾಣಿ ಬರಣಿಯಲ್ಲಿ ಹಾಕಿಟ್ರೆ ಇದನ್ನ ನೀವು 1 ತಿಂಗಳ ಕಾಲ ನೀವು ಹೊರಗಡೆನೇ ಇಡಬಹುದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ನೀವು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ 2-3 ತಿಂಗಳ ಕಾಲ ಆರಾಮಾಗಿ ಇಟ್ಕೊಂಡು ತಿನ್ನಬಹುದು ನೋಡಿದ್ರಲ್ಲ ವೀಕ್ಷಕರೇ ನಲ್ಲಿಕಾ ಉಪ್ಪಿನಕಾಯಿ ಮಾಡೋ ಸರಿಯಾದ ವಿಧಾನವನ್ನ ಇದು ನಮ್ಮ ಅಜ್ಜಿಯ ರೆಸಿಪಿ ಹಾಗಾಗಿ ನೀವು ಇದನ್ನ ಟ್ರೈ ಮಾಡಿದ್ರೆ ಫೇಲ್ ಆಗೋ ಚಾನ್ಸ್ ಇಲ್ಲ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ನಲ್ಲಿಕಾ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನೆಲ್ ಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು